ಮಾಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ಥಿಯೇಟರ್ಗಳಿಗೆ ಹೋಗೋರಿಗೆ ಸರ್ಕಾರ 2 ಡೋಸ್ ಲಸಿಕೆಯನ್ನು ಕಡ್ಡಾಯಗೊಳಿಸಿದೆ. ಇವತ್ತು ಭಾನುವಾರ ಮಾಲ್ಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿದೆ. ಬೆಂಗಳೂರಿನ ಮಾಲ್ಗಳಲ್ಲಿ ಈಗ ಬರುವವರೆಲ್ಲರಿಗೂ ಕೂಡ ಕೋವಿಡ್ ತಪಾಸಣೆಯನ್ನು, ಕೋವಿಡ್ ಟೆಸ್ಟ್ನ ರಿಪೋರ್ಟ್ ಜೊತೆಗೆ ಲಸಿಕೆ ಆಗಿದೆಯಾ ಇಲ್ವಾ ಅನ್ನುವಂತಹ ಒಂದು ತಪಾಸಣೆಯ ಪತ್ರಗಳನ್ನು ನೋಡ್ತಾ ಇದ್ದಾರೆ. 2 ಡೋಸ್ ಆಗದವರನ್ನ ರಿಟರ್ನ್ ಕಳಿಸ್ತಾ ಇದ್ದಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಹಜವಾಗಿ ಜನ ಮಾಲ್ಗಳತ್ತ ಹೆಚ್ಚು ಬರ್ತಾ ಇದ್ದಾರೆ. ಜೊತೆಗೆ ಈಗ ಮಾಲ್ ಎಂಟ್ರಿಗೂ ಮುನ್ನ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕಡ್ಡಾಯ ಆಗಿರೋದ್ರಿಂದ ಪ್ರತಿಯೊಬ್ಬರ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟನ್ನು ಚೆಕ್ ಮಾಡಲಾಗುತ್ತೆ. ನಾವೀಗ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಇದ್ದೀವಿ. ಈಗಾಗಲೇ ಕಡ್ಡಾಯ ಮಾಡಿ ತುಂಬ ದಿನಗಳಾಯಿತು. ಆದರೆ ಜನ ಕೊಂಚ ಇನ್ನೂ ಕೂಡ ಕೆಲವರು ಕೆಲವರು ವ್ಯಾಕ್ಸಿನೇಷನ್ ಪಡೆದುಕೊಳ್ಳದೇ ಇರೋರು, ಜೊತೆಗೆ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳದೇ ಇರೋದ್ರು ಕೊಂಚ ಹೊರಗಡೆ ಇನ್ನೂ ತಡಕಾಡ್ತಾ ಇದ್ದಾರೆ ಸರ್ಟಿಫಿಕೇಟ್ಗಾಗಿ. ಸೊ ಆ ದೃಶ್ಯಗಳು ಕೂಡ ನಮಗೆ ಕಾಣಸಿಗ್ತಾ ಇದೆ. ಇನ್ನೊಂದು ಭಾಗದಲ್ಲಿ ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ತೋರಿಸಲೇಬೇಕು. ಇನ್ ಕೇಸ್ ಅವರು ಇಲ್ಲದೇ ಇದ್ದರೆ ಮಾಲ್ಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಎಂಟ್ರಿ ಕೊಡೋದಿಲ್ಲ. ಸೊ ಅವ್ರನ್ನ ಹೊರಗಡೆ ಇರಿಸ್ತಾರೆ. ಸೊ ಹಾಗಾಗಿ ಜನ ನೋಡ್ತಾ ಇರ್ಬೋದು ಮೊಬೈಲ್ನಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ನೀವು ಕಡ್ಡಾಯ ಸಾರ್ವಜನಿಕ ಕೆಲವೊಂದು ಮಾಲ್ಗಳ ಎಂಟ್ರಿಗೂ ಮುನ್ನ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟನ್ನು ತೋರಿಸ್ಬೇಕು ಅಂತ ಹೇಳಿದ್ರೂ ಕೂಡ ಕೆಲವೊಂದಿಷ್ಟು ಜನ ಅದರ ಬಗ್ಗೆ ಮಾಹಿತಿ ಇರದೇ ಇರೋದ್ರಿಂದ ತುಂಬ ಜನ ಒಂದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಗಾಗಿ ತಡ್ಕಾಡ್ತಾ ಇರುವಂತಹ ದೃಶ್ಯಗಳು ನಮಗೆ. ಕರ್ನಾಟಕದಲ್ಲಿ 3ನೇ ಒಮಿಕ್ರಾನ್ ಕೇಸ್ ಪತ್ತೆಯಾಗಿದೆ. ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಆಗಿದ್ದ ವ್ಯಕ್ತಿಯಲ್ಲಿ ಕೊರೋನಾ ಒಮಿಕ್ರಾನ್ ಸೋಂಕು ಪತ್ತೆಯಾಗಿದೆ. ಇದು 3ನೇ ಪ್ರಕರಣ ಕರ್ನಾಟಕದಲ್ಲಿ. ಇದುವರೆಗೂ 2 ಕೇಸಸ್ ದಾಖಲಾಗಿತ್ತು. ಈಗ ದಕ್ಷಿಣ ಆಫ್ರಿಕಾದಿಂದ ಬಂದಂತಹ ಮತ್ತೊಬ್ಬ ವ್ಯಕ್ತಿಯಲ್ಲೂ ಕೂಡ ಸೋಂಕು ದೃಢವಾಗಿದೆ. 34 ವರ್ಷದ ವ್ಯಕ್ತಿಯಲ್ಲಿ ಒಮಿಕ್ರಾನ್ ಸೋಂಕು ಖಾತ್ರಿಯಾಗೋ ಮೂಲಕ ಕರ್ನಾಟಕದಲ್ಲಿ ಒಮಿಕ್ರಾನ್ ಪ್ರಕರಣಗಳ ಸಂಖ್ಯೆ 3ಕ್ಕೆ ಏರಿಕೆ ಕಂಡಿದೆ. ದಕ್ಷಿಣ ಆಫ್ರಿಕಾದಿಂದ ಬರುವವರನ್ನ ತಪಾಸಣೆ ಮಾಡೋ ಮೂಲಕ ಅವರ ಮೇಲೆ ಹೆಚ್ಚಿನ ನಿಗಾ ಇಡಲಾಗ್ತಾ ಇದೆ, ಒಮಿಕ್ರಾನ್ ಪತ್ತೆ ಆಗಬಹುದಾದ ಹಿನ್ನೆಲೆಯಲ್ಲಿ. ಸೊ ಈ ಸಂದರ್ಭದಲ್ಲಿ 34 ವರ್ಷದ ವ್ಯಕ್ತಿಯಲ್ಲೂ ಕೂಡ ಒಮಿಕ್ರಾನ್ ಸೋಂಕು ಪತ್ತೆಯಾಗೋ ಮೂಲಕ ಇದು 3ನೇ ಪ್ರಕರಣ ಕರ್ನಾಟಕದಲ್ಲಿ ಒಮಿಕ್ರಾನ್ ಕೇಸ್. ದಕ್ಷಿಣ ಆಫ್ರಿಕಾದಿಂದ ಬಂದಿರುವಂತಹ ವ್ಯಕ್ತಿ ಯಾವತ್ತು ಬಂದಿದ್ದಾರೆ, ಅವರ ಟೆಸ್ಟ್ ರಿಪೋರ್ಟ್ ಅವರು ಬರುವ ಮುನ್ನ ಏನಾಗಿತ್ತು, ಈಗ ತಪಾಸಣೆ ನಡೆಸಿದ ನಂತರದಲ್ಲಿ ಒಮಿಕ್ರಾನ್ ಪತ್ತೆಯಾಗಿದೆಯಾ, ಇದೆಲ್ಲದರ ಬಗ್ಗೆ ವಿವರಣೆ ಸಿಗಬೇಕು. ಈತನ 5 ಪ್ರಾಥಮಿಕ ಸಂಪರ್ಕಿತರು ಕೂಡ ಪತ್ತೆಯಾಗಿದ್ದಾರೆ. ಒಮಿಕ್ರಾನ್ ಸೋಂಕಿತನಿಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಒಮಿಕ್ರಾನ್ ಸೋಂಕಿತರಿಗೆ ಪ್ರತ್ಯೇಕ ರೀತಿಯ ರೂಲ್ಗಳನ್ನು ಮಾಡಿಕೊಳ್ಳೋ ಮೂಲಕವಾಗಿ ತಪಾಸಣೆ ಇರಬಹುದು. ಅವರು ಹುಷಾರಾದ ನಂತರದಲ್ಲೂ ಕೂಡ ಅವರ ಟೆಸ್ಟ್ಗಳ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸಲಾಗ್ತಾ ಇದೆ. ಈಗ ಈ ಕೇಸಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ್, ಕರ್ನಾಟಕದಲ್ಲಿ 3ನೇ ಒಮಿಕ್ರಾನ್ ಕೇಸ್ ಪತ್ತೆಯಾಗಿದೆ. ಇವ್ರು ಯಾವತ್ತು ಬಂದಿರೋರು, ಸೊ ಇವರ ಬಗೆಗಿನ ಡೀಟೇಲ್ಸ್ ಏನು ಸಿಗ್ತಾ ಇದೆ? ದಿವ್ಯಾ, ಇವರು ಕಳೆದ 15 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಇವರು ವಿದೇಶದಿಂದ ಬಂದಿರುವಂತ ವ್ಯಕ್ತಿನ ಕ್ವಾರಂಟೈನ್ ಮಾಡಿದ್ರು. ಕ್ವಾರಂಟೈನ್ ಮಾಡಿ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದಾಗ ಪಾಸಿಟಿವ್ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. 34 ವರ್ಷದ ವ್ಯಕ್ತಿಯನ್ನ ಹೋಟೆಲ್ನಲ್ಲಿ ಇರಿಸಲಾಗಿತ್ತು. ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡಿ ಟೆಸ್ಟ್ಗೆ ಒಳಪಡಿಸಿದಾಗ ಅವರಿಗೆ ಪಾಸಿಟಿವ್ ಆಗಿದೆ ಅನ್ನುವಂಥದ್ದು. ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದಾಗ ಅವರಲ್ಲಿ ಪಾಸಿಟಿವ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಒಟ್ಟು 10 ಜನರ ಜಿನೋಮಿಕ್ ಸೀಕ್ವೆನ್ಸ್ ಕಳಿಸಲಾಗಿತ್ತು. ಅದರಲ್ಲಿ 1 ಪಾಸಿಟಿವ್ ಆಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು 10 ಜನರಲ್ಲಿ ಅವ್ರಿಗೆ ಯಾವ ತಳಿ ಇದೆ ಅನ್ನುವಂತ ಮಾಹಿತಿಯನ್ನ ಈಗ ಆರೋಗ್ಯ ಇಲಾಖೆ ಕೊಡ್ಬೇಕಾಗಿದೆ. ಸದ್ಯಕ್ಕೆ ಆತನ ಸಂಪರ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲರಿಗೂ ಕೂಡ ಈಗ ಕ್ವಾರಂಟೈನ್ ಮಾಡಿ ಟೆಸ್ಟ್ಗೆ ಒಳಪಡಿಸಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರೋದು. ಸದ್ಯಕ್ಕೆ ಅವರು ಆರೋಗ್ಯವಾಗಿದ್ದಾರೆ ಅನ್ನುವಂತ ಮಾಹಿತಿ. ಜೊತೆಗೆ ಇವರು ಬೇಡಿಕೆ ಇಟ್ಟಿದ್ರು, ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂತ ಹೇಳಿ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಯಾಕಂದ್ರೆ ಒಮಿಕ್ರಾನ್ ರಿಪೋರ್ಟ್ ಬರೋವರೆಗೂ ಕೂಡ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಂಗಿಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ಇವರಿಗೆ ಬೋರಿಂಗ್ ಆಸ್ಪತ್ರೆಯಲ್ಲೇನೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಒಮಿಕ್ರಾನ್ ಕೇಸ್ ಮತ್ತೊಂದು ಪ್ರಕರಣ ದಾಖಲಾಗಿದೆ. ದಕ್ಷಿಣ ಆಫ್ರಿಕಾದಿಂದ ಬಂದವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಸೊ ಆ ನಂತರದಲ್ಲಿ ಅವರ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ಗೆ ಒಳಪಡಿಸಿದಾಗ ಈಗ ಒಮಿಕ್ರಾನ್ ಇರೋದು ದೃಢವಾಗಿದೆ. 34 ವರ್ಷದ ವ್ಯಕ್ತಿಯ ಒಮಿಕ್ರಾನ್ ಪತ್ತೆ ಹಿನ್ನೆಲೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ.